ಮಂಗಳೂರಿನ ಪ್ರತಿಷ್ಠಿತ ವಸ್ತ್ರ ಮಳಿಗೆಯಾದ ಎಂಪಿ ಫ್ಯಾಮಿಲಿ ಶಾಪ್ನ ಮಾಲಕರಾದ ಎಂಪಿ ದಿನೇಶ್ ರವರು ಬಂಟ್ವಾಳದ ಮೈಂದಬೆಟ್ಟುವಿನಲ್ಲಿ ನೂತನವಾಗಿ ನಿರ್ಮಿಸಿದ ಎಂಪಿ ನಿವಾಸದ ಗೃಹ ಪ್ರವೇಶೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಉದ್ಯಮಿಯಾಗಿರುವ ಎಂಪಿ ದಿನೇಶ್ ಅವರು ಬಂಟ್ವಾಳ ತಾಲೂಕಿನ ಮೈಂದಬೆಟ್ಟುವಿನಲ್ಲಿ ನೂತನವಾಗಿ ನಿರ್ಮಿಸಿದ ಎಂಪಿ ನಿವಾಸದ ಗೃಹ ಪ್ರವೇಶೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಗೃಹ ಪ್ರವೇಶವನ್ನು ಗಣಹೋಮ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆಯೊಂದಿಗೆ ನೆರವೇರಿಸಲಾಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಉಪ್ಪಳ ಕೊಂಡೇವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಆಶೀರ್ವಚನ ನೀಡಿ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಎಂದರೆ ಒಳ್ಳೆಯದನ್ನೇ ಮಾಡಬೇಕು. ಭವಿಷ್ಯದ ದಿನಗಳು ಬೆಳಗಬೇಕಾದರೆ ನಾವು ಸತ್ಕರ್ಮ ನಿರತರಾಗಬೇಕು ಎಂದು ಹೇಳಿದರು. ಏನಾದರೂ ಒಳ್ಳೆಯದನ್ನು ನಾವು ಪಡೆಯಬೇಕು ಅಂದಿದ್ರೆ ಒಳ್ಳೆಯದನ್ನೇ ಮಾಡಿಡಬೇಕು. ನಮ್ಮ ಭವಿಷ್ಯದ ದಿನಗಳು ಬೆಳಗಬೇಕು ಅಂತಾದರೆ ನಾವು ಸತ್ಕರ್ಮ ನಿರತರಾಗಿರಬೇಕು. ಹಾಗಾಗಿ ಇವತ್ತಿನ ಕಾಲದಲ್ಲೆಲ್ಲಾದರೂ ಒಂದು ದಿನ ಮೊದಲು ಸತ್ಯನಾರಾಯಣ ಪೂಜೆ ಅಥವಾ ಭಜನೆ ಏನಾದರೂ ಇಟ್ಟರೆ ಆ ಮನುಷ್ಯ ಮತ್ತು ಆ ಮನೆಯ ನಮಗೆಲ್ಲ ವಿಚಿತ್ರ ಅಂತ ಅನ್ನಿಸುವಲ್ಲಿಗೆ ಮುಟ್ಟಿದೆ. ಆದರೆ ಕೃಷ್ಣ ಹಿಂದೆಯೇ ಹೇಳಿದ್ದಾನೆ ಉದ್ಧವನಿಗೆ ಮೈತ್ರಿಯರಿಗೆ, ಭಾಗವತದಲ್ಲಿ ವಿವರಣೆ ಮಾಡ್ತಾ ಹೇಳಿದ್ದಾನೆ ಕಲಿಗಾಲದ ದಿನಗಳಲ್ಲೂ ಹೀಗೂ ಇರಲಿದೆ ಅಂತ. ಅದನ್ನೆಲ್ಲ ಓದುವಾಗ ನಮಗೆ ಮನಸ್ಸಿಗೆ ಮತ್ತೆ ಧೈರ್ಯ ಬರುತ್ತದೆ. ಇಂಥದ್ದೆಲ್ಲ ಈ ಕಾಲದಲ್ಲಿ ಇರುವುದು ಸಹಜ, ಆದರೆ ನಮಗೇನು ಕೆಲಸ ಅಂತ ಅಲ್ಲಿಯೂ ಹೇಳಿಕೊಟ್ಟಿದ್ದಾನೆ. ಅನಂತರ ಕರಿಂಜೆ ಓಂ ಶ್ರೀ ಗುರುಮಠದ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಇದೊಂದು ಅಪರೂಪದ ಗೃಹ ಪ್ರವೇಶೋತ್ಸವ, ಭಾರತವನ್ನು ಜಗದ್ಗುರು ಮಾಡಬೇಕಾದ್ರೆ ಮನೆ ಮತ್ತು ಮನಸ್ಸಿನಿಂದ ಆಗಬೇಕು, ಭಾರತವನ್ನು ಜಗದ್ಗುರು ಮಾಡುವ ಕೆಲಸವನ್ನು ಮೈಂದಬೆಟ್ಟುವಿನ ಎಂಪಿ ದಿನೇಶ್ ಅವರು ಮಾಡಿದ್ದಾರೆ, ಇದು ಮಾದರಿ ಕಾರ್ಯಕ್ರಮ ಆಗಬೇಕು ಎಂದು ಹೇಳಿದರು. ದಯಗೋಸ್ಕರ ಕೆಂಡ ಇನಿ ಮುಲ್ಪದ ವಾತಾವರಣ ಜೊತೆಟ್ಟು ನಮ್ಮ ಸೀರ್ ದಿನಗಳ ಉಳ ಹಿಡಿದು ಪುನಂಚತ್ತಿನ ಭಾವನೆಲು ಮಾತ್ರ ತೂನಗಾರ್ತಾಪುಂಡು ಮಾತೆರಡಲುಪ್ಪನು ಭಾರತನು ಜಗದ್ಗುರು ಅನ್ಪಡುಂದು. ಭಾರತನು ಎಂಚ ಜಗದ್ಗುರು ಮಲ್ಪಡು ಕೆಂಡ ಅವು ನಮ್ಮ ಬೊಕ್ಕ ಮನೆ ಬೊಕ್ಕ ಮನಸ್ಸುಡು ಶುರು ಆವಡಿಗೆವು. ನಮ್ಮ ಒಂಜಿ ಮನಸ್ಸುಡು ಶುರು ಆವಡು ಬೊಕ್ಕ ಒಂಜಿ ನಮ್ಮ ಇಲ್ಲಡು ಶುರು ಆವಡು. ಅಂಡ ಏನು ನಿಂತನೇ ಭಾರತನು ಜಗದ್ಗುರು ಮಲ್ಪನಂಚತ್ತಿನ ಕೆಲಸನು ಮೈಂದ ಬಿಟ್ಟದ ನಮ್ಮ ಎಂ ಪಿ ದಿನೇಶರಿ ಅದನ್ನ ಮನಸ್ಸು ಕಾರಣ ಇಲ್ಲಡ ಮಲ್ತಿನಕ್ಕೆ ಅದನ್ನ ಭಾರಿ ಪ್ರೀತಿಪೂರ್ವಕವಾದ ಅಭಿನಂದಿಸೇರಿ ಅನ್ನ ಇಚ್ಛೆ ಪಡೆಯುವ. ಈ ಸಂದರ್ಭ ಗೃಹ ಪ್ರವೇಶೋತ್ಸವ ಕಾರ್ಯಕ್ರಮದಲ್ಲಿ ಸನಾತನ ಸಂಸ್ಥೆಯ ರಮಾನಂದ ಗೌಡ, ಹಿಂದೂ ಜನಜಾಗೃತಿ ಸಮಿತಿಯ ಸೌಲಕ್ಷ್ಮಿ, ವಾಮನ ಪೂಜಾರಿ, ಎಂಪಿ ದಿನೇಶ್ ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, 24/7, ಮಂಗಳೂರು.